ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಕಾನೂನು ಅರಿವು ನೆರವು ಕಾರ್ಯಕ್ರಮ ಚಾಮರಾಜನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಜಿ ಬಸವರಾಜ್ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಸಿರು ನಿಶಾನೆ ತೋರುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ದೇಶದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಅರಿವು ಮೂಡಿಸಿಕೊಳ್ಳಬೇಕು ಎಂದರು. ಅಲ್ಲ, ನೀವು ಇದ್ರೆ ನನಗೆ ಕೊಡಿ, ನನ್ನ ನಾಲೆಜ್ ಮೇಡಮ್, ನನ್ನ ನಾಲೆಜಲ್ಲಿ ಶೇರ್ ಮಾಡಿ. ಏನು ಇದೆಲ್ಲ ರಥ, ಕಾನೂನು ರಥ ಈ ಥರ ಎಲ್ಲ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡಿ. ನಮ್ಮ ಭಾರತ ದೇಶದಲ್ಲಿ ಸುಮಾರು 30% ಜನ ಅನಕ್ಷರಸ್ಥರಿಂದ ಕೂಡಿದ್ದಾರೆ, ಹಳ್ಳಿನಲ್ಲಿ ವಾಸ ಮಾಡ್ತಾರೆ. ನಮ್ಮ ಕಾನೂನಿನ ಒಂದು ಸಿದ್ಧಾಂತ ಏನಪ್ಪ ಅಂತಂದರೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಏನೋ ಒಂದು ತಪ್ಪು ಮಾಡಿಬಿಡ್ತೀವಿ, ಅಯ್ಯೋ ಅದು ತಪ್ಪ, ಕಾನೂನಿನ ಅಡಿಯಲ್ಲಿ ಕಾನೂನು ಇದೆಯಾ, ನನಗೆ ಗೊತ್ತೇ ಇಲ್ಲ ಅಂತ ಅಂದರೆ ಅದಕ್ಕೆ ಕ್ಷಮೆ ಇಲ್ಲ. ಆದರೆ ಜೊತೆ ಜೊತೆಗೆ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, 100%-ಗೆ ಅನಕ್ಷರತೆ ಇರಬೇಕಾದ್ರೆ ಆತನಿಗೆ ಕಾನೂನನ್ನು ತಿಳ್ಕೋಬೇಕಾಗಿತ್ತು, ಓದಿ ತಿಳ್ಕೋಬೇಕಾಗಿತ್ತು ಅನ್ನೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಇಲ್ಲ. ಅದೇ ರೀತಿ ತಪ್ಪು ಮಾಡಿಬಿಟ್ಟಿದ್ದಾನೆ ಆತ, ಅನಕ್ಷರಸ್ಥ, ಗೊತ್ತಿಲ್ಲ, ಹಾಗಂತ ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆಗೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಯಾರಿಗೂ ಕೂಡ ಕಾನೂನಿನ ಅರಿವಿಂದಲೇ ತಪ್ಪಾಗಬಾರ್ದು, ಕಷ್ಟ ನಷ್ಟಗಳು ಬರಬಾರ್ದು, ಸಂವಿಧಾನಾತ್ಮಕವಾಗಿ ಕೊಡಮಾಡಲ್ಪಟ್ಟಂಥ ಯಾವುದೇ ಹಕ್ಕುಗಳಿಂದ ವಂಚಿತರಾಗಬಾರದು ಅಂತಕ್ಕಂಥ ಒಂದೇ ಏಕೋದ್ದೇಶದಿಂದ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮನೂ ಕೂಡ ಒಂದು, ಕಾನೂನು ರಥ ಅಂತಕ್ಕಂಥದ್ದು. ಕಾನೂನು ರಥದ ಉದ್ದೇಶ ಇಷ್ಟೇ. ಜನರು ಎಲ್ಲರೂ ಕೂಡ ಈಗಿನ ಒಂದು ಇದರಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಅವರೇ ಅವರದ್ದಾದಂಥ ಕೆಲಸದಲ್ಲಿ. ಹಾಗಾಗಿ ಅವರ ಮನೆಯ ಬಾಗಿಲಿಗೆ ನ್ಯಾಯಾಧೀಶರು, ವಕೀಲರು, ಕಾನೂನು ತಜ್ಞರು ಹೋಗಿ ಈ ರೀತಿ ಇದೆ ಕಾನೂನು, ಸಂವಿಧಾನದಿಂದ ನಿಮಗೆ ಇಂತಹ ಹಕ್ಕುಗಳಿದೆ, ಅವುಗಳನ್ನೆಲ್ಲ ಬಳಸ್ಕೊಳ್ಳಿ, ಉಚಿತವಾಗಿ ಕಾನೂನನ್ನು ಕೊಡ್ತಾರೆ. SC ST ಜನಾಂಗದವರಿಗೆ, ಪರಿಶಿಷ್ಟ ಜನಾಂಗದವರಿಗೆ, ನಿವೃತ್ತ ಸೈನಿಕರಿಗೆ, ಕಾರ್ಮಿಕರಿಗೆ, ಮಹಿಳೆಯರಿಗೆ ಉಚಿತವಾಗಿ, ಯಾವುದೇ ಆದಾಯ ಮಿತಿ ಇಲ್ಲದೆ ಉಚಿತವಾಗಿ ಕಾನೂನಿನ ನೆರವನ್ನು ಕೊಡಲಾಗ್ತದೆ. ಹಾಗಾಗಿ ಮನೆ ಮನೆ ಬಾಗಿಲಿಗೆ ರಥವನ್ನು ಕಳಿಸ್ತಾ ಇದ್ದೇವೆ. ಉದಾಹರಣೆ ತಿಳ್ಕೋಬೇಕು ನೀವು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.